ओम श्री गुरु बसव लिंगाय नमः। कायदुळु गुरुलिंग जंगम दायतव नरियल्के सुलभोपाय दिंदिदिरिट्टु बाह्यस्थलके कुरुहागी दाय दोरी समस्त भक्त निकायवनु पावनव माडिदो रायपूर्वाचार्य संघ न बसव शरणार्थी सदास्मरणीयराद बसवादि अल्लम प्रमथरन्न स्मरणे माडि तोंटद सिद्धलिंग यतिगळन्न ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ್ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿ ಈ ಗ್ರಾಮದೇವಿಯ ದೇವಸ್ಥಾನದ ಉದ್ಘಾಟನದ ಈ ಶುಭ ಸಂದರ್ಭದಲ್ಲಿ ಉಡಿ ತುಂಬುವ ಈ ಮಹಾನ್ ವೇದಿಕೆ ಮೇಲೆ ಆಸೀನರಾಗಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನ ದೈಪಾಲಿಸಲು ಆಗಮಿಸಿರುವಂತಹ ಮೈಸೂರಿನ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಶ್ರೀಮತ್ ಸುತ್ತೂರು ವೀರ ಸಿಂಹಾಸನ ಸಂಸ್ಥಾನ ಮಠ ಮೈಸೂರಿನ ಪರಮ ಪೂಜ್ಯರ ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿ ಸುಮಾರು 15 ದಿನಗಳಿಂದ ಗುಡ್ಡಾಪುರ ಮಹಾಮಾತೆ ದಾನಮ್ಮ ದೇವಿಯ ಪುರಾಣವನ್ನ ಪ್ರವಚನ ಮಾಡಿರುವಂತ ಪರಮ ಪೂಜ್ಯ ಶ್ರೀ ಮನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂತ ಎಲ್ಲ ಪರಮ ಪೂಜ್ಯರಲ್ಲಿ ಹಾಗೂ ರಾಜಕೀಯ ಗಣ್ಯ ಮಹನೀಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಕಲಾದ್ವಯರಲ್ಲಿ ಆಗಮಿಸಿರುವಂತ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣೋಶಿವ ಶರಣಾರ್ಥಿ। ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ। ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ। ಕಾಯಕವೇ ಕೈಲಾಸವೆಂಬ ಮಾತುಕೃತಿಯೊಳು ಮೂಡಿದೆ। ಕಾವಿಯುಡುಗೆಯ ನುಟ್ಟ ನಭವ ಕಿರಣ ಹಸ್ತವ ಚಾಚಿದೆ। ಕಾವಿಯುಡುಗೆಯ ನುಟ್ಟ ನಭವೆಯ ಕಿರಣ ಹಸ್ತವ ಚಾಚಿದೆ। ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯ ಕಂಡೆರೆದಿದೆ ಎನ್ನುವ ಹಾಗೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕಾವ್ಯ ಹೊನಲಿನ ಮೂರ್ತ ರೂಪದಂತೆ ನಮ್ಮೆಲ್ಲರೆದುರಿಗೆ ದಯಪಾಲಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸಲು ಆಗಮಿಸಿರುವಂತ ಪರಮ ಪೂಜ್ಯ ಯಾರಾದರೂ ಇದ್ರೆ ಅದು ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನ ಸಮಾಜ ಯಾವತ್ತಿಗೂ ಮರೆಯದು ಕೂಡದು। ಕಾರಣ ಏನು ಅಂತಂದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಸಾತ್ವಿಕ ಹೆಮ್ಮೆಯಿಂದ ಹೇಳ್ತೀನಿ, ಸಾತ್ವಿಕ ಸೊಕ್ಕಿನಿಂದ ಹೇಳ್ತೀನಿ, ಸಾತ್ವಿಕ ಗರ್ವದಿಂದ ಹೇಳ್ತೀನಿ, ಯಾವ ಮಾತನ್ನ ಎದೆ ತಟ್ಟಿಕೊಂಡು ಹೇಳ್ತೀನಿ ಅಂತಂದ್ರೆ ಇವತ್ತು ಏನಾದ್ರೂ ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾಲ್ಕಾರು ಮಾತುಗಳನ್ನ ಹೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರನಾಗಿದ್ದೇ ಆಗಿತ್ತು ಅಂದ್ರೆ ಆ ನಾಲ್ಕು ಮಾತುಗಳಿಗೆ ಯಾರಾದ್ರೂ ಕಾರಣ ಆಗಿದ್ರೆ ಅದು ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದೊಳಗ ತುಂಬು ಮನಸ್ಸಿನಿಂದ ಮಾತನ್ನ ಹೇಳಕ್ ಇಚ್ಛಾ ಪಡ್ತೇನೆ। ಅಂಥ ಜಗದ್ಗುರು ಮಹಾಸನ್ನಿಧಿಯವರ ಆಶ್ರಯದೊಳಗ ನಾನೊಬ್ಬನೇ ಅಲ್ಲ, ಪರಮ ಪೂಜ್ಯ ಮಾದನ ಇಪ್ಪರಿಗೆ ಶ್ರೀಗಳು ಹಾಗೂ ಬೈಲಹೊಂಗಲದ ಶ್ರೀಗಳು ನಾವು ಮೂರು ಜನ ಒಟ್ಟೊಟ್ಟಿಗೆ ಒಂದೊಂದೇ ರೂಮ್ ಒಳಗ ಇದ್ದಿರುವಂತ ಒಬ್ಬ ಆತ್ಮೀಯ ಗೆಳೆಯರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ। ಅಂಥ ಆತ್ಮೀಯ ಗೆಳೆಯರ ಸಾಲಿನೊಳಗ ನಮಗ ಆಶ್ರಯದಾತರಾಗಿ ಅನ್ನ ಅರಿವೆಗಳನ್ನ ಕೊಡುವುದರ ಮೂಲಕ ಅಷ್ಟೇ ಅಲ್ಲ, ಅನ್ನ ಅರಿವೆ ಯಾರಾದ್ರೂ ಕೊಟ್ಟಿರಬಹುದು ನಿಜ, ಆದ್ರ ನೆನಪಿರಲಿ ಅನ್ನ ಅರಿವೆ ಕೊಡಕ್ಕೆ ಸಾವಿರಾರು ಜನ ಓಡಿ ಬರ್ತಾರೆ ನಿಜ, ಆದ್ರೆ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ನಿತ್ಯ ನಮಗೆ ಮಾರ್ಗದರ್ಶನ ಮಾಡಿರುವಂಥದ್ದು ಬಹಳ ಸ್ತುತ್ಯಾರ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದೊಳಗ ನೆನೆಸ್ಕೊಳ್ಳಕ್ಕೆ ಬಹಳ ಹೆಮ್ಮೆ ಪಡ್ತೇನೆ। ಅಷ್ಟೇ ಅಲ್ಲ, ಜಗದ್ಗುರು ಮಹಾಸನ್ನಿಧಿಯವರ ಹಿಂದಿನ ಮಹಾಸನ್ನಿಧಿಯವರು ಯಾರಾಗಿದ್ರು ಅಂದ್ರೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಅನ್ನುವಂಥವರಾಗಿದ್ರು। ಅವ್ರ ಮಾತನ್ನ ಯಾಕೆ ಅವರ ಘಟನೆಯನ್ನ ಯಾಕೆ ಇಲ್ಲಿ ನೆನೆಸ್ಕೊಳ್ತೀನಿ ಅಂತಂದ್ರೆ ನಾವು ಸಮಾಜದೊಳಗ ಯಾವ ಸಂದರ್ಭದೊಳಗ ಸರ್ಕಾರ ಇನ್ನೂ ಕೂಡ ಯಾವ ಶಾಲೆಗಳನ್ನ ತೆರೆದಿರಲಿಲ್ಲವೋ ಶಾಲೆಗಳನ್ನ ತೆರೆಯುವುದಕ್ಕಿಂತ ಮೊದಲು ಶಾಲೆಗಳನ್ನ ತೆರೆದು ಅನ್ನ ಅರಿವೆ ವಸ್ತ್ರಗಳನ್ನ ಕೊಡುವುದರ ಮೂಲಕ ಶಿಕ್ಷಣ ಕ್ರಾಂತಿಯನ್ನ ಮಾಡುವುದರ ಮೂಲಕ ಆ ಒಂದು ಸಂದರ್ಭದೊಳಗ ನಡೆದಿರುವಂತ ಒಂದು ಘಟನೆ ಏನು ಘಟನೆ ಅಂತಂದ್ರೆ ಆ ಸಂದರ್ಭದೊಳಗ ಒಂದು ಸ್ವಲ್ಪ ಆರ್ಥಿಕದಿಂದ ಒಂದು ಸ್ವಲ್ಪ ಮುಗ್ಗಟ್ಟು ಬಂದಿರುವಂತಹ ಕಾಲಕ್ಕ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಮಾಡಿರುವಂತ ಏಕೈಕ ದೊಡ್ಡ ಕೆಲಸ ಯಾವ್ದಾದ್ರು ಇತ್ತು ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳಕ್ ಇಚ್ಛಾ ಪಡ್ತೇನೆ। ಪ್ರತಿಯೊಬ್ಬರು ಇದನ್ನ ಮಾತನ್ನ ನೆನಪಲ್ಲಿಟ್ಕೊಳ್ಬೇಕು, ನಾವು ಎಲ್ಲಿವರೆಗೂ ದಾನ ಮಾಡ್ತೀವಿ ಅಂತಂದ್ರ ನನ್ನ ಹೊಟ್ಟಿ ತುಂಬಿದ ಮೇಲೆ ಇನ್ನೊಬ್ಬರಿಗೆ ದಾನ ಮಾಡ್ತೀವಿ,
ನಮ್ಮ ಹೊಟ್ಟೆ ತುಂಬಿದ ಮೇಲೆ ನಾವು ಇನ್ನೊಬ್ಬರಿಗೆ ದಾನ ಮಾಡ್ತೀವಿ, ಇದು ನಮ್ಮ ದಾನ. ಆದ್ರೆ ಇದು ದಾನ ಅನ್ನಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಜೇಂದ್ರ ಮಹಾಸ್ವಾಮಿಗಳವರು ಮಾಡಿರುವಂತ ಸಮಾಜದ ಕೈಂಕರ್ಯ, ಸಮಾಜದ ಸೇವೆ ಎಂಥದಿತ್ತು ಅಂತಂದ್ರೆ, ಆಗಿನ ಸಂದರ್ಭದೊಳಗ ಹಾಸ್ಟೆಲ್ ಒಳಗಿರುವಂತ ವಿದ್ಯಾರ್ಥಿಗಳಿಗೆ ಪ್ರಸಾದದ ಸ್ವಲ್ಪ ಕೊಂಚ ಆಗಿರುವಂತ ಸಂದರ್ಭದೊಳಗ ಆರ್ಥಿಕ ಮುಗ್ಗಟ್ಟನು ಬಂದ ಕಾಲಕ್ಕ ಎಂಥ ದೊಡ್ಡ ಕೆಲಸವನ್ನ ಮಾಡ್ತಾರೆ ಅಂತಂದ್ರ, ತಮ್ಮ ಬಂಗಾರದ ಕರಡಿಗೆ ಅಂತ ಏನು ಕರಿತೀವಿ, ಬಂಗಾರದ ಗುಂಡುಗಡಿಗೆ ಅಂತ ಏನು ಕರಿತೀವಲ್ಲ, ಅದನ್ನು ಕೂಡ ಮಾರಿ ಆಗಿನ ಸಂದರ್ಭದೊಳಗ ವಿದ್ಯಾರ್ಥಿಗಳಿಗೆ ಅನ್ನ ಅರಿವೆಗಳನ್ನ ನೀಡುವಂತ ಮಹಾಮಠ ಅಂದ್ರೆ ಅದು ಸುತ್ತೂರಿನ ಮಹಾಮಠ ಅನ್ನುವಂಥ ತನ್ನ ಸಮಾಜ ಯಾವತ್ತಿಗೂ ಮರಿಬಾರದು ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ, ಅಂಥ ಪೀಠದ ಪರಂಪರೆಯ ನಮ್ಮ ಪೂರ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ನಾವೆಲ್ಲ ಭಕ್ತರೊಡಗೂಡಿ ಪರಮ ಪೂಜರ ಭೇಟಿಗೆ ಅಂತ ಮೈಸೂರಿಗೆ ಹೋದಾಗ ಅವರು ಎಷ್ಟು ತುಂಬು ಹೃದಯದಿಂದ ಈ ಮಾತನ್ನು ಒಪ್ಪಿಕೊಂಡ್ರು ಅಂತಂದ್ರೆ ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ಎಷ್ಟು ಹೆಮ್ಮೆ ಅನಿಸ್ತದೆ ಅಂತಂದ್ರೆ, ನಮಗೆ ಬಹಳಷ್ಟು ಸಲ ಯೋಚನೆ ಬರ್ತಿರ್ತದೆ, ಇಂಥ ಬಿಸಿಲಿನೊಳಗ ಇಂಥ ಒಂದು ಬರಗಾಲದ ಪರಿಸ್ಥಿತಿಯೊಳಗ ಪರಮ ಪೂಜರು ಮೈಸೂರಿನಿಂದ ಇಲ್ಲಿಗೆ ಬರ್ತಾರೇನೋ ಅನ್ನುವಂಥ ಮಾತನ್ನ ಬಹಳ ಜನಕ್ಕೆ ಕಾಡಿರಬಹುದು, ಬಹಳ ಜನಕ್ಕೆ ಬಂದು ಹೋಗಿರಬಹುದು. ಆದ್ರೆ ಪರಮ ಪೂಜ್ಯರು ನಮ್ಮ ಮೇಲಿಟ್ಟಿರುವಂತ ಪ್ರೀತಿ ಎಂಥದ್ದು ಅನ್ನೋದಕ್ಕೆ ಇದೇ ಒಂದು ಸಮಾರಂಭ ಸಾಕ್ಷಿ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದೊಳಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಸದ್ದು ಗದ್ದಲ ಇರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಅನ್ನೋ ಕಾವ್ಯ ಹೊರಲಿನ ಮೂರ್ತ ರೂಪ ಅದು ನಮ್ಮ ಜಗದ್ಗುರು ಮಹಾಸನ್ನಿಧಿ ಅಂತ ಈ ಒಂದು ಸಂದರ್ಭದೊಳಗೆ ಹೇಳಕ್ಕೆ ಬಹಳ ಹೆಮ್ಮೆಯನ್ನ ಪಡ್ತೇನೆ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸಿ, ನೀವೆಲ್ಲ ಆರ್ಟಿಕಲ್ ಗಳನ್ನ ಓದ್ತಿರ್ತೀರಿ, ಪ್ರತಾಪ್ ಸಿಂಹರ ಆರ್ಟಿಕಲ್ ಅನ್ನು ತಾವೆಲ್ಲ ಗಮನಿಸಿರಬಹುದು. ಹತ್ತೂರು ಬದಲು ಸುತ್ತೂರು ತಿರುಗು ಅಂತ ಏನ್ರಿ, ಹತ್ತೂರು ಬದಲು ಸುತ್ತೂರು ತಿರುಗುವಂತ ಕಾರಣ ಏನು ಅಂತಂದ್ರೆ, ಸುತ್ತೂರೊಳಗ ಒಂದು ಸಲ ನೀವು ಅಡ್ಡಾಡ್ಕೊಂಡು ಬಂದ್ರೆ ಸಾಕು, ನಿಮ್ಮ ಏನು ಯಾವ ಜಡ್ಡ ಬ್ಯಾನಿ ಮತ್ತೊಂದು ಮಗದೊಂದು ನಿಮ್ಮ ಮಾನಸಿಕ ರೋಗ ಅನ್ನುವಂಥದ್ದು ಏನಿದೆಯಲ್ಲ, ಒಂದು ಕ್ಷಣ ಕಿತ್ತು ಓಡುವಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಸುತ್ತೂರು ಕ್ಷೇತ್ರ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸ್ತಾ, ಅಂಥ ಪರಮ ಪೂಜ್ಯರ ಆಶ್ರಯದೊಳಗ ಈ ಒಂದು ಗ್ರಾಮದಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಕೂಡ ಮೈಸೂರಿನ ಆ ಸುತ್ತೂರು ಸಂಸ್ಥಾನದ ಆ ಒಂದು ಗರಡಿಯೊಳಗೆ ಬೆಳೀತಾ ಇರುವಂತಹದ್ದಕ್ಕೂ ನಿಜಕ್ಕೂ ಹೆಮ್ಮೆ ಪಡ್ತೇನೆ ಅನ್ನುವಂತಹ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ತಾಯಂದ್ರಾಗಿರುವಂತಹ ತಾವುಗಳೆಲ್ಲ ಉಡಿ ತುಂಬಿಸ್ಕೊಳ್ಳಕ್ಕಾಗಿ ಬಂದಿದ್ದೀರಿ. ಅದು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಲಿಂಗಹಸ್ತದಿಂದ ಅನ್ನುವಂಥದ್ದನ್ನು ಯಾವತ್ತಿಗೂ ಮರಿಬಾರದು. ನೀವು ಮುಂದೊಂದು ದಿವಸ ಕಟ್ಟಿ ಮೇಲೆ ಕೂತಿರ್ತೀರಿ, ಮುದುಕಿಯರಾದ ಮೇಲೆ ಕಟ್ಟಿ ಮೇಲೆ ಕೂತಿರ್ತೀರಿ, ಕೂತಿರುವಂತಹ ಕಾಲಕ್ಕ ನಿಮಗೊಂದು ಹೆಮ್ಮೆ ಬರ್ತಿರ್ತದ. ಎಂತ ಹೆಮ್ಮೆ ಬರ್ತಿರ್ತದೆ ಅಂತಂದ್ರ, ನಾನು ಯಟ್ರಾಮಿಯೊಳಗ ಗ್ರಾಮ ದೇವತೆಯ ದೇವಸ್ಥಾನದೊಳಗ ಉಡಿ ಅನ್ನುವಂಥದ್ದನ್ನ ತುಂಬಿಕೊಂಡಿದ್ದೀನಿ. ಅದು ಯಾರ ಹಸ್ತದಿಂದ ಅಂತಂದ್ರೆ, ಸುತ್ತೂರಿನ ಜಗದ್ಗುರು ಮಹಾಸನ್ನಿಧಿಯವರ ಹಸ್ತದಿಂದ ಅನ್ನುವಂಥ ಹೆಮ್ಮೆ ನಿಮ್ಮೆಲ್ಲರಿಗೂ ಒಂದು ಕ್ಷಣ ಬಂದು ಹೋಗ್ತದೆ. ಅಂಥ ಪರಮ ಪೂಜ್ಯರ ಕಾಯಕ ಹಸ್ತ, ಲಿಂಗ ಹಸ್ತ, ಅಮೃತ ಹಸ್ತದಿಂದ ತಾವೆಲ್ಲ ಏನು ತುಂಬಿಕೊಂಡಿದ್ದೀರಿ, ನೀವು ಗಟ್ಟಿಮುಟ್ಟಾಗಿದ್ದೀರಿ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಒಂದು ಕಾಲದೊಳಗೆ ಒಂದು ಮಾತಿತ್ತು, ಹೆಣ್ಣು ಹುಟ್ಟಿದ್ರೆ ಮನೆಯೊಳಗ ಹುಣ್ಣು ಅಂತ ಕರಿತೀವಿ. ಮನೆಯೊಳಗ ಹೆಣ್ಣು ಹುಟ್ಟಿದ್ರ ಹುಣ್ಣು ಅಂತ ಕರಿತಿದ್ರು, ಅದೇ ಗಂಡು ಹುಟ್ಟಿದ್ರ ಕಣ್ಣಂತ ಕರಿತಿದ್ರು. ಹೆಣ್ಣು ಹುಟ್ಟಿದ್ರ ಹುಣ್ಣು, ಗಂಡು ಹುಟ್ಟಿದ್ರ ಕಣ್ಣು, ಅದೇ ಹೆಣ್ಣು ಹುಟ್ಟಿದ್ರ ಪೀಡೆ ಅಂತ ಕರಿತಿದ್ರು, ಅದೇ ಗಂಡು ಹುಟ್ಟಿದ್ರ ಪೇಡೆ ಹಂಚುತ್ತಿದ್ರು, ಅದೇ ಹೆಣ್ಣು ಹುಟ್ಟಿದ್ರ ಮಾರಕ ಅಂತ ಕರಿತಿದ್ರು, ಅದೇ ಗಂಡು ಹುಟ್ಟಿದ್ರ ಸ್ಮಾರಕ ಅಂತ ಕರಿತಿದ್ರು. ನೆನಪಲ್ಲಿರಬೇಕು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಎಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋಷ್ಟು ಮಟ್ಟಿಯೊಳಗ ತಾವೆಲ್ಲ ಸೇರ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀರಿ. ಇದು ಯಾರ ಮುಡಿಗೂ ಯಶಸ್ಸು ಸೇರುವಂತಹದ್ದಲ್ಲ, ಈ ಯಶಸ್ಸು ಯಾರ ಮುಡಿಗೆ ಸೇರ್ತದೆ ಅಂತಂದ್ರ, ತಾವೆಲ್ಲ ಏನು ಭಾಗಿಯಾಗಿದ್ರಲ್ಲ ತಮ್ಮೆಲ್ಲರ ಮುಡಿಗೆ ಈ ಕಾರ್ಯಕ್ರಮದ ಯಶಸ್ಸು ಸೇರ್ತದೆ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ, ಹೀಗೆ ಕಾರ್ಯಕ್ರಮ ಯಾರ ನೆನೆಯಲ್ಲಿ ಯಾರ ಬಿಡಲಿ, ಊರೆಲ್ಲ ಬಂಧು ಬಳಗ ಕೇರಿಯೆಲ್ಲ ನೆಂಟರಿಷ್ಟರಾದ ಮೇಲೆ ಯಾರ ನೆನೆಯಲ್ಲಿ ಯಾರ ಬಿಡಲಿ ಎನ್ನುವ ಹಾಗೆ ಇಲ್ಲಿ ಕಸ ಹೊಡೆಯುವುದರಿಂದ ಹಿಡಿದುಕೊಂಡು
ಪಾತ್ರೆಯನ್ನು ತೊಳೆಯುವ ಕಾಯಕವನ್ನ ಮಾಡುವುದರ ಹಿಡಿದುಕೊಂಡು ಪ್ರಸಾದವನ್ನ ಮಾಡಿದ ಕೈಗಳಿಗೆ, ಪ್ರಸಾದವನ್ನ ಸ್ವೀಕರಿಸಿದ ಕೈಗಳಿಗೆ, ಅಷ್ಟೇ ಅಲ್ಲ ಇದನ್ನ ಸ್ವಚ್ಛ ಮಾಡಿರುವಂತಹ ಎಲ್ಲ ಕೈಗಳಿಗೆ ನಿಮ್ಮ ಜೋರಾದ ಚಪ್ಪಾಳೆ ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದೊಳಗೆ ನಿರೀಕ್ಷಿತ. ಇಂತಹ ದೊಡ್ಡ ಕಾರ್ಯಕ್ರಮ ಜಗದ್ಗುರು ಮಹಾಸನ್ನಿಧಿಯವರ ಅಪ್ಪಣೆಯ ಮೇರೆಗೆ 27ನೇ ತಾರೀಕು ಪರಮ ಪೂಜ್ಯರು ನಮ್ಮ ಈ ಒಂದು ಯಡ್ರಾಮಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಆಗಮಿಸಿ, ನಿಜಕ್ಕೂ ನಾನು ಈ ಒಂದು ಮಾತನ್ನ ಹೇಳಕ್ ಇಚ್ಛ ಪಡ್ತೇನೆ. ನನ್ನ ಪರಮ ಪೂಜ್ಯರು ನಿಮಗೆಲ್ಲ ಗೊತ್ತಿರುವಂತಹ ಲಿಂಗೈಕ್ಯ ಸಿದ್ಧಾರಾಮ ಮಹಾಸ್ವಾಮಿಗಳವರು ಲಿಂಗೈಕ್ಯ ಆಗಿರುವಂತಹ ಸಂದರ್ಭದೊಳಗ ಏಕೈಕ ಸ್ವಾಮಿಗಳು ಯಾರಾದರೂ ಫೋನ್ ಮಾಡಿ ನನಗೆ ಮಾತಾಡಿದ್ರೆ ಅದು ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನ ನಾವು ಯಾವ ಲೆಕ್ಕರಿ ಪರಮ ಪೂಜ್ಯರಿಗೆ ಅಂಥ ಒಂದು ಪರಮ ಪೂಜ್ಯರು ನಮ್ಮನ್ನು ನೆನೆಸ್ಕೊಂಡು ಆ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಸಾಂತ್ವನದ ನುಡಿಗಳನ್ನ ಕೊಡ್ತಾರೆ ಅಂತಂದ್ರೆ, ಅಂಥ ಪರಮ ಪೂಜ್ಯರ ಆ ಸಂಸ್ಕಾರ ಆ ಗುಣ ನಮ್ಮೆಲ್ಲರಿಗೂ ಬರಲಿ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಇನ್ನು 15 ದಿವಸಗಳ ಕಾಲ ನಿಮ್ಮೆಲ್ಲರ ಹೃದಯ ಮುಟ್ಟುವ ಹಾಗೆ ಪ್ರವಚನವನ್ನ ಮಾಡಿ, ಇವತ್ತು ಸೇವೆ ಅಂದಾಕ್ಷಣ ನಮಗೆ ನೆನಪಾಗುವಂತ ಹೆಸರು ಯಾವುದಾದ್ರೂ ಇದ್ರೆ ಅದು ಮದರ್ ಥೆರೇಸಾ ಅವ್ರು ನೆನಪಾಗ್ತಾರೆ. ಏನ ಸ್ವಾಭಿಮಾನ ಅಂದಾಕ್ಷಣ ನೆನಪಾಗುವಂತ ಮಾತು ಯಾವ್ದಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರು ನೆನಪಾಗ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಗುಣಗಳನ್ನ ಹೊತ್ತುಕೊಂಡು ಬರ್ತಾರೆ. ಇವತ್ತು ನಮ್ಮ ನಾಡಿನೊಳಗ ಪುರಾಣ ಮತ್ತು ಪ್ರವಚನ ಅನ್ನುವಂತಹ ಪದಗಳು ಒಂದು ಕ್ಷಣ ಹಾದು ಹೋಯ್ತು ಅಂತಂದ್ರೆ ಸತಕ್ಕಿನ ನಮಗೆ ನೆನಪಾಗುವಂತ ಏಕೈಕ ಹೆಸರು ಯಾವ್ದಾದ್ರು ಇದ್ರೆ ಅದು ಸೊನ್ನದ ಪರಮ ಪೂಜ್ಯರ ಹೆಸರು ಅನ್ನುವಂಥದ್ದನ್ನ ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅಂಥ ಪರಮ ಪೂಜ್ಯರ ಅಸ್ಖಲಿತ ವಾಣಿಯಿಂದ ನಾವೆಲ್ಲ ನೀವುಗಳೆಲ್ಲ ಮಹಾಮಾತೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಅನ್ನುವಂಥದ್ದನ್ನ ಕೇಳಿದೀವಿ. ಅಂಥ ಪರಮ ಪೂಜ್ಯರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಇಡ್ತೇನೆ. ಜೈ ಗುರು ಬಸವೇಶ್ವರ.